ಮುಖ್ಯವಾಗಿ ಈ ಪ್ರಣಾಳಿಕೆಯಲ್ಲಿ ನಮ್ಮ ಪ್ರಮುಖ ಉದ್ದೇಶ ನಾವೊಂದು ಸೌಹಾರ್ದತೆಯನ್ನ ಮರುಸ್ಥಾಪಿಸಬೇಕು ಮತ್ತು ಅಭಿವೃದ್ಧಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಸೌಹಾರ್ದತೆಯಿಂದಲೇ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ನಮ್ಮೊಂದು ಜನಪರ ಪ್ರಣಾಳಿಕೆ ನಮ್ಮ ಮುಂದೆ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಮಂಗಳೂರು ನಗರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಹಳ ವಿಪುಲವಾದಂಥ ಅವಕಾಶಗಳಿದೆ. ಆದರೆ ಇಷ್ಟರವರೆಗೆ ಇಲ್ಲಿ ಗೆದ್ದು ಬಂದಿರತಕ್ಕಂತಹ ಕಾಂಗ್ರೆಸ್ ಆಗಲಿ BJP ಆಗಲಿ ನಿಜವಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಂಗಳೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಏನೂ ಅವರ ಕೊಡುಗೆನೂ ಇಲ್ಲ, ಅವರಿಗೆ ಒಂದು ಸರಿಯಾದಂಥ ಒಂದು ಸ್ಪಷ್ಟ ಕಣ್ಣೋಟನ್ನು ಕೂಡ ಇಲ್ಲ ಅವರಿಗೆ. ಇಂಥ ಸಂದರ್ಭದಲ್ಲಿ ನಾವುಗಳದಕ್ಕೆ ಸರಿಯಾದಂಥ ಒಂದು ವಿಚಾರವನ್ನು ನಾವು ಜನತೆ ಮುಂದೆ ಇಟ್ಟಿದ್ದೇವೆ. ಮುಖ್ಯವಾಗಿ ಮಂಗಳೂರಿನಲ್ಲಿ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ನಮಗೆ ಇಲ್ಲಿ ಮುಖ್ಯವಾಗಿ ನೀರು, ವಿದ್ಯುತ್ತು, ಆರೋಗ್ಯ, ವಸತಿ, ಹಕ್ಕುಪತ್ರ, ಸ್ವಚ್ಛತೆಯ ಪ್ರಶ್ನೆ ಇದಕ್ಕೆ ಮೊದಲ ಆದ್ಯತೆಯಾಗಿ ನಾವು ಕೊಡ್ತಕ್ಕಂಥದ್ದು. ಇವತ್ತು ಕುಡಿಯುವ ನೀರಿನ ಪ್ರಶ್ನೆ ಮಂಗಳೂರು ನಗರದಲ್ಲಿ ಭಾರಿ ಗಂಭೀರವಾದಂಥ ಪ್ರಶ್ನೆಗಳಿದೆ. ಬೇಸಿಗೆ ಕಾಲ ಹತ್ತಿರ ಬಂದಂತ ಅಂದರೆ ಅಲ್ಲಿ ಕುಡಿಯುವ ನೀರಿನ ಪ್ರಶ್ನೆ ಉದ್ಭವ ಆಗುತ್ತೆ. ಕಡಲ ತಡಿಯಲ್ಲಿರ್ತಕ್ಕಂಥ ಮಂಗಳೂರಿಗೇನೆ ಕುಡಿಯುವ ನೀರಿನ ಪ್ರಶ್ನೆ ಉದ್ಭವ ಆಗುತ್ತೆ. ನಿಜವಾಗಿಯೂ ಇದಕ್ಕೆ ಒಂದು ಗಂಭೀರವಾದಂಥ ಪ್ರಯತ್ನ ಕೊಟ್ಟಿಲ್ಲ. ಮುಖ್ಯವಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕೆರೆಗಳ ಅಭಿವೃದ್ಧಿ ಅಂತೇಳಿ ಕೋಟಿಗಟ್ಟಲೆ ಹಣ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಮಂಗಳೂರು ನಗರದಲ್ಲಿ ಇವತ್ತು ಕೆರೆಗಳ ಅಭಿವೃದ್ಧಿ ಆಗಲಿ ಅಥವಾ ಇವತ್ತು ಸರ್ಕಾರಿ ಬಾವಿಗಳ ಸಂರಕ್ಷಣೆ ಆಗಲಿ ಇವತ್ತು ಏನೇನಿಲ್ಲ. ಕಳೆದ ಸಂದರ್ಭದಲ್ಲಿ ಸೀರಿಯಸ್ ಆದಂಥ ಕುಡಿಯುವ ನೀರಿನ ಪ್ರಶ್ನೆ ಬಂದಾಗ ಆವಾಗ ಸರ್ವೆ ಆಯಿತು, ಸರ್ಕಾರಿ ಬಾವಿ ಎಲ್ಲಿದೆ ಅಂತ ಸರ್ವೆ ಆಯಿತು, ಕೆರೆಗಳ ಬಗ್ಗೆ ಸ್ವಲ್ಪ ಮಾತಾಡಿದರು. ಅದು ಬಿಟ್ಟರೆ ಆನಂತರ ಎರಡು ಮಳೆಗಾಲ ಬಂತು, ಏನೂ ವಿಚಾರ ಇಲ್ಲ. ನಿಜವಾಗಿಯೂ ಕುಡಿಯುವ ನೀರಿಗಾಗಿ ಒಂದು ಸೀರಿಯಸ್ ಆದಂಥ ನಾವು ಗಮನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂಥ ನಾವು ಖಂಡಿತವಾಗಿ ಕೆಲಸ ಮಾಡುವ ಮುಖಾಂತರ ಜನರಿಗೆ 24x7 ದಿನದ 24 ಗಂಟೆನೂ ನೀರು ಕೊಡುವಂತಹ ಒಂದು ಒಂದು ಅವಕಾಶವನ್ನು, ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟು ಮಂಗಳೂರು ನಗರದಲ್ಲಿ ಸರ್ಕಾರಿ ವೆನ್ಲಕ್ ಆಸ್ಪತ್ರೆ ಇವತ್ತಿನವರೆಗೂ ಅದು ಬಡವರ ಆಸ್ಪತ್ರೆ, ಜನರ ಆಸ್ಪತ್ರೆ ಇದ್ದಿರ್ತಕ್ಕಂಥದ್ದು, ಅದನ್ನು ಇವತ್ತು ಸಂಪೂರ್ಣವಾಗಿ ಖಾಸಗಿಯವರಿಗೆ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಬಡವರು ಜನಸಾಮಾನ್ಯರು ಹೋಗಲಾರ್ದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಮತ್ತೆ ಜನರ ಆಸ್ಪತ್ರೆಯಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಅದೇ ರೀತಿ ಲೇಡಿ ಗೋಷನ್ ಆಸ್ಪತ್ರೆ ಎಷ್ಟು ದೀರ್ಘಕಾಲದಿಂದ ಅದರ ಇವತ್ತು ಉದ್ಘಾಟನೆ ಆಗುತ್ತೆ, ನಾಳೆ ಉದ್ಘಾಟನೆ ಆಗುತ್ತೆ ಅಂತ ಹೇಳಿ ಇವತ್ತಿನವರೆಗೂ ಲೇಡಿ ಗೋಷನ್ ಆಸ್ಪತ್ರೆಗೆ ಕಾಯಕಲ್ಪ ಸಿಕ್ಕಿಲ್ಲ. ಅದೇ ರೀತಿ ನಮ್ಮ ಜನರ ಆರೋಗ್ಯದ ಪ್ರಶ್ನೆ ಬಂದಾಗ ಆರೋಗ್ಯ ಕೇಂದ್ರಗಳು ಇವತ್ತು ನಿರ್ದಿಷ್ಟ ಇಂತಿಷ್ಟು ಜನಸಂಖ್ಯೆಗೆ ನಗರ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕಂತೂ ಇದೆ, ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಇರಬೇಕಂತಿದೆ. ಅದನ್ನು ಯಾವುದನ್ನು ಕೂಡ ಅದಕ್ಕೆ ಗಮನ ಕೊಡಲಾರ್ದಂಥ ಪರಿಸ್ಥಿತಿ ಇದೆ. ಅದಕ್ಕೂ ನಾವು ಜಾಸ್ತಿ ಉತ್ತೇಜನ ಕೊಡ್ತಕ್ಕಂಥ, ಮತ್ತು ಇವತ್ತು ಖಾಸಗಿ ಆಸ್ಪತ್ರೆಗಳ ಹಾವಳಿ ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು, ಅದಕ್ಕೂ ಖಂಡಿತವಾಗಿಯೂ ಕೂಡ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದೇ ರೀತಿ ಮುಖ್ಯವಾಗಿ ಮಂಗಳೂರು ಇವತ್ತು ಅಭಿವೃದ್ಧಿ ಆಗ್ತದೆ, ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತಕ್ಕಂಥ ವಿಚಾರ ಇದ್ರೂ ಕೂಡ ಈ ನಗರದ ಒಳಗಡೆನೂ ಕೂಡ ನಿವೇಶನ ಇಲ್ಲದಂತಹ ಬಡವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈಗಾಗಲೇ ನಮಗೆ ಸಿಕ್ಕಿರುವಂಥ ಅಂಕಿಅಂಶ ಪ್ರಕಾರ ನಗರ ಪಾಲಿಕೆಯ ಒಳಗಡೆ 10,000ಕ್ಕೂ ಮಿಕ್ಕಿ ನಿವೇಶನ ರೈತರು ಬಡ ನಿವೇಶನದ ಅರ್ಜಿ ಹಾಕಿದ್ದಾರೆ. ಈ ಇವರುಗಳ ಪ್ರಶ್ನೆಗಳ ಬಗ್ಗೆ ಕಳೆದ ದೀರ್ಘಕಾಲದಿಂದ ಹೋರಾಟ ಮಾಡಿ ಮಾತಾಡ್ತಕ್ಕಂಥವ್ರು ನಾವುಗಳು ಅಂದರೆ ಅವರಿಗೂ ಕೂಡ ಈಗ ಆದಷ್ಟು ಈ ಶೀಘ್ರದಲ್ಲೇ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡಲಿಕ್ಕೆ ಸಾಧ್ಯತೆ. ಅದೇ ರೀತಿ ನಗರದ ಒಳಗಡೆ ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಹಕ್ಕುಪತ್ರ, ಪ್ರತಿ ಸಂದರ್ಭದಲ್ಲೂ ಚುನಾವಣೆ ಬಂದಾಗ ಜನರನ್ನು ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ BJP ಮಾಡಿದೆ. ಹಕ್ಕುಪತ್ರ ಅದನ್ನು ಕೂಡ ಒಂದು ನಾಟಕೀಯವಾಗಿ ಮಾಡಿರ್ತಕ್ಕಂಥದ್ದು, ನಿಜವಾಗಿ ಅದಕ್ಕೂ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಖಂಡಿತಕ್ಕೂ ನಾವು ಅಂಥ ಯಾರೆಲ್ಲ 25-30 ವರ್ಷಗಳಿಂದ ಇದ್ದಾರೆ ಅಂಥವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನೊಂದು ಭಾಳ ಮುಖ್ಯವಾಗಿ ಮಂಗಳೂರಿನಲ್ಲಿ ನಮ್ಮ ಆರ್ಥಿಕತೆಯ ಜೀವನಾಡಿ ಅಂತ ಹೇಳ್ಬೋದು ನಗರದ ಸೆಂಟ್ರಲ್ ಮಾರ್ಕೆಟ್, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ಕೇಂದ್ರ ಮಾರುಕಟ್ಟೆ. ಹಿಂದಿನ ಯೋಗೀಶ್ ಭಟ್ರು ಶಾಸಕರಾಗಿದ್ದಾಗ ಅದಕ್ಕೆ 100 ಕೋಟಿ ರೂಪಾಯಿ ನಾನು ವಿನಿಯೋಗಿಸಿ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದರು. ಆ
ಅವರು ನಾಲ್ಕು ಟರ್ಮ್ ಅವರು ಶಾಸಕರಾಗಿದ್ದರು, ಏನೂ ಮಾಡಿಲ್ಲ. ಆನಂತರ ಯೋಗೇಶ್ ಇವರು ಜೆ ಆರ್ ಲೋಬ್ರವರು ಶಾಸಕರಾದರು. ಪ್ರಾರಂಭದಲ್ಲಿ ಅವರು ಹೇಳಿದರು, ನಾನು 200 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಕೇಂದ್ರ ಮಾರುಕಟ್ಟೆಯನ್ನು ನಾನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದರು. ಇಷ್ಟರವರೆಗೆ ಕೇಂದ್ರ ಮಾರುಕಟ್ಟೆ ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಆಗಿಲ್ಲ. ಅಂದರೆ ನಿಜವಾಗಿ ಅದನ್ನು ನಾವು ನಮ್ಮ ಪ್ರಮುಖ ನಮ್ಮ ಪ್ರಣಾಳಿಕೆಯಲ್ಲಿ ಆ ಕೇಂದ್ರ ಮಾರುಕಟ್ಟೆಯ ಅಭಿವೃದ್ಧಿ ಮತ್ತು ಅದೇ ರೀತಿ ಸಣ್ಣ ಸಣ್ಣ ಮಾರುಕಟ್ಟೆಗಳು, ಮುಖ್ಯವಾಗಿ ನಮ್ಮ ಕದ್ರಿ ಮಾರುಕಟ್ಟೆ ಮಲ್ಲಿಕಟ್ಟೆಯ, ಅದು 3 ವರ್ಷದ ಹಿಂದೆ ಜಸಿಂತ ವಿಜಯ ಅಲ್ಫ್ರೆಡ್ ಅವರು ಮೇಯರ್ ಆಗಿದ್ದಾಗ ಅದಕ್ಕೆ ಇಂತಿಷ್ಟು ಹಣ ನಾವು ಏನು ಅನುದಾನ ಇದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದವರು ಇಷ್ಟರವರೆಗೆ ಅದರ ಮಾತಾಡ್ತಾ ಇಲ್ಲ. ಅದೇ ರೀತಿ ಉರ್ವ ಸ್ಟೋರ್ನ ಮಾರ್ಕೆಟ್, ಈಗ ಅನೇಕ ಮಾರ್ಕೆಟ್ಗಳು ಕೂಡ ಇವತ್ತು ಅದರ ಪರಿಸ್ಥಿತಿ ಅಂತೂ ಭಾರಿ ಸಂಕಷ್ಟಮಯವಾಗಿದೆ. ಆ ಎಲ್ಲ ಮಾರುಕಟ್ಟೆಗಳನ್ನು ಕೂಡ ಖಂಡಿತವಾಗಿಯೂ ಕೂಡ ನಾವು ಅದನ್ನು ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ನಮ್ಮ ಮುಖ್ಯವಾಗಿ ನಮ್ಮ ಹಳೆ ಬಂದರು ಮೀನಿನ ದಕ್ಕೆ, ಇದು ಕೂಡ ಒಂದು ಆರ್ಥಿಕತೆಯ ಜೀವನಾಡಿ. ಮಂಗಳೂರಿನ ಮೀನಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾರಿ ಬೇಡಿಕೆ ಇದೆ. ಅದು ಪಕ್ಕದ ಕೇರಳ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಗೋವಾ, ಇನ್ನಿತರ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿನ ಮೀನುಗಳು ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಅಲ್ಲಿನ ಅಭಿವೃದ್ಧಿಯ ಪ್ರಶ್ನೆ ಇದೇ ಜೆ ಆರ್ ಲೋಬ್ರವರು 150 ಕೋಟಿ ರೂಪಾಯಿನ ವಿನಿಯೋಗಿಸಿ ಆ ದಕ್ಕೆ ಪ್ರದೇಶನ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಇಷ್ಟರವರೆಗೆ ಆಗಿಲ್ಲ. ನಿಜವಾಗಿ ಅದನ್ನು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಖಂಡಿತವಾಗಿ ನಾವು ಗಮನ ಕೊಡ್ತೇವೆ. ಬಹಳ ಮುಖ್ಯವಾಗಿ ಇನ್ನೊಂದು ಬಸ್ ಸ್ಟ್ಯಾಂಡ್ಗಳ ಸಮಸ್ಯೆ. ನಿಜವಾಗಿ ಇಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಸಮಸ್ಯೆ ಇದೆ, ಸಿಟಿ ಬಸ್ ಸ್ಟ್ಯಾಂಡ್ಗಳ ಸಮಸ್ಯೆ ಇದೆ. ಮಂಗಳೂರು ನಗರ ಅಂತ ಹೇಳೋದು ಜಿಲ್ಲಾ ಕೇಂದ್ರ, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ, ಆದರೆ ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕಿನ ಪಕ್ಕ ಇರ್ತಕ್ಕಂಥ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅದು ತಾತ್ಕಾಲಿಕ ಆಗಿರುವಂಥದ್ದು, ಅದು ತಾತ್ಕಾಲಿಕ ಅಂತ ಹೇಳಿ 20 ವರ್ಷ ಆಯಿತು. ನಿಜವಾಗಿ ಇಲ್ಲಿ ಪಂಪೆಯಲ್ನಲ್ಲಿ ಬಸ್ ನಿಲ್ದಾಣ ನಾವು ಮಾಡ್ತೀವಿ ಅಂತ ಹೇಳಿ ಇಷ್ಟರವರೆಗೂ ಅದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗಿಲ್ಲ. ಇನ್ನೊಂದು ಕಡೆ 106 ಬಸ್ಸುಗಳಿವೆ, ಸಿಟಿ ಬಸ್ಗಳು. ಆ ಸಿಟಿ ಬಸ್ಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲ. ನೀವು ಸ್ಟೇಟ್ ಬ್ಯಾಂಕಿನಿಂದ ಕೆಳಗಡೆ ಇಡೀ ಇದರಲ್ಲಿ ಮಳೆಗಾಲದ ಸಂದರ್ಭದಲ್ಲಾಗಲಿ ಅಥವಾ ಬೇಸಿಗೆ ಸಂದರ್ಭದಲ್ಲೂ ಕೂಡ ಭಾರಿ ಸಮಸ್ಯೆಗಳನ್ನು ಹೆಣ್ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ವೃದ್ಧಸ್ಥರು ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಈ ರೀತಿ ಬಸ್ ನಿಲ್ದಾಣಗಳ ನಿರ್ಮಾಣವೂ ಕೂಡ ಬಹಳ ಮುಖ್ಯ. ಮತ್ತು ಇನ್ನೊಂದು, ನಮ್ಮ ಮಂಗಳೂರು ನಗರ ಒಂದು ಪ್ರವಾಸಿ ತಾಣ. ಈ ಒಂದು ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ರೂ ಕೂಡ ಅದಕ್ಕೆ ಸರಿಯಾದ ಗಮನ ಕೊಟ್ಟಿಲ್ಲ. ಖಂಡಿತವಾಗಿ ನಾವು ಇದೊಂದು ಪ್ರವಾಸೋದ್ಯಮದ ಮೂಲಕ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇಲ್ಲಿನ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ಪರಿಸರ ಸ್ನೇಹಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಕೂಡ ನಾವು ಗಮನ ಕೊಡ್ತೇವೆ. ಅದೇ ರೀತಿ ಇಲ್ಲಿ ಈ ಅಭಿವೃದ್ಧಿಯ ಪ್ರಶ್ನೆ ಅಂತೆಲ್ಲ ಬರುವಾಗ ಇಲ್ಲಿ ಒಳಚರಂಡಿಯ ನಮ್ಮ ಮಂಗಳೂರಿನ ಸಮಗ್ರ ಅಭಿವೃದ್ಧಿ ಅಂತ ಒಳಚರಂಡಿಗೆ ನಾವು ADBಯಿಂದ ಲೋನ್ ತಂದಿರ್ತಕ್ಕಂಥ 2002ರಲ್ಲಿ 16 ವರ್ಷ ಆಯಿತು. ಸಮಗ್ರವಾದಂತಹ ಒಳಚರಂಡಿ ವ್ಯವಸ್ಥೆ ಇನ್ನೂ ಆಗಿಲ್ಲ. ಮಾತ್ರವಲ್ಲ ಈ ADBನ ಹಣ ಬಂದು ಕುಡ್ಸೆಂಪು ಹಗರಣ ಏನಿದೆ ಇದು ಭಾರಿ ದೊಡ್ಡ ರೀತಿ ಹಣದ ಅವ್ಯವಹಾರ ಆಗಿದೆ ಅಂತೇಳಿ ನಾವು ಹೇಳುತ್ತಲ್ಲ, ಸ್ವತಃ ರಾಜ್ಯ ಸರ್ಕಾರ ಅದನ್ನು ಒಪ್ಪಿಕೊಂಡಿದೆ. ಇಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತೇಳಿ ಒಪ್ಪಿಕೊಂಡಿದೆ. ಅದರ ಭಾಗವಾಗಿಯೇ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ರೋಷನ್ ಬೇಗ್ರವರು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಅವರು ಇದನ್ನು COD ತನಿಖೆಗೆ ನಾನು ಮಾಡ್ತೀನಿ ಅಂತೇಳಿ ಹೋಗಿದ್ದಾರೆ. ಆ ನಂತರ ನಿಜವಾಗಿ ಅದನ್ನು ತಡೆ ಹಿಡಿದಿದ್ದಾರೆ ಇಲ್ಲಿನ ಇಬ್ಬರು ಶಾಸಕರು, ಜೆ ಆರ್ ಲೋಬರವರು ಮತ್ತು ಮೊಯ್ದೀನ್ ಬಾವರು ಅದನ್ನು ತಡೆ ಹಿಡಿದಿದ್ದಾರೆ. ನಿಜವಾಗಿ ಇವರು ಪ್ರಾಮಾಣಿಕರಾಗಿ ಇದ್ದಿದ್ರೆ ಅದನ್ನು ತನಿಖೆ ಆಗಬೇಕಂತ ಹೇಳಬೇಕಿತ್ತು. ಆದರೆ ಅದನ್ನು ಇವತ್ತು ತಡೆ ಹಿಡಿದು ಅದನ್ನು COD ತನಿಖೆ ಆಗದ ರೀತಿಯಲ್ಲೂ ಕೂಡ ಇವರು ಮಾಡಿದ್ದಾರೆ. ನಾವಂತೂ ನಮ್ಮ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟ ಇದೆ, ಇದರಲ್ಲಿ ಯಾರೆಲ್ಲ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಒಳಗಾಗಿದ್ದಾರೆ ಇದನ್ನು ಸಮಗ್ರ ತನಿಖೆಗೊಳಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯೂ ಕೂಡ ಆಗುವ ರೀತಿಯಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ತಿಳಿಸಿದ್ದೇವೆ. ಅದೇ ರೀತಿ ಶಿಕ್ಷಣ ವ್ಯವಸ್ಥೆ, ಮಂಗಳೂರು ನಗರ ಒಂದು ಶೈಕ್ಷಣಿಕ ಕೇಂದ್ರ, ಅದು ಈ ಶೈಕ್ಷಣಿಕ ಕೇಂದ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಡೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಬೇರೆ ಬೇರೆ ರೀತಿಯ ಜನ ಇವತ್ತು ಸ್ಥಾಪಿತ ಹಿತಾಸಕ್ತಿಗಳು ಹುನ್ನಾರ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿ ಇವತ್ತು ಭಾರಿ ಜೋರಾಗ್ತಾ ಇದೆ. ನಮ್ಮ ಮಂಗಳೂರಿನ ಮಕ್ಕಳಿಗೆ ಶಿಕ್ಷಣ ಸಿಗಲಾರ್ದಂಥ ಪರಿಸ್ಥಿತಿ ಇದೆ, ಇದೊಂದು ಸಮಸ್ಯೆ ಇದೆ. ಅಂಥ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆ ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಆದರೆ ಸರ್ಕಾರಿ
ಮೆಡಿಕಲ್ ಕಾಲೇಜ್ ಆಗಬೇಕು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕನ್ನುವಂಥದ್ದು ನಾವುಗಳೇ ಕಳೆದ ಹಲವಾರು ವರ್ಷಗಳಿಂದ ದೀರ್ಘಕಾಲ ನಾವು ಮಾತಾಡಿಕೊಂಡು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಪ್ರಣಾಳಿಕೆಯಲ್ಲಿ ಆ ರೀತಿಯ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು, ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕನ್ನುವಂಥದ್ದು ಕೂಡ ನಾವತ್ತು ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ಒಂದು ತ್ಯಾಜ್ಯ ವಿಲೇವಾರಿ ಇಲ್ಲಿ ಮಂಗಳೂರಿನ ಸ್ವಚ್ಛತೆಗೆ ಸಂಬಂಧಪಟ್ಟು ಅದು ಕೂಡ ಇವತ್ತು ಗಂಭೀರವಾದಂಥ ಪ್ರಶ್ನೆ. ಕಳೆದ ಸಂದರ್ಭದಲ್ಲಿ ಒಂದು ಪ್ರೈವೇಟ್ ಕಂಪನಿಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿಯನ್ನು ಒಂದು ಕಾಂಟ್ರ್ಯಾಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಅದರಿಂದ ಎಷ್ಟೆಲ್ಲ ಸಮಸ್ಯೆಗಳನ್ನು ಇವತ್ತು ನಾವು ಮಂಗಳೂರಿನ ಜನತೆ ಅನುಭವಿಸ್ತಿದ್ದೇವೆ. ಮಾತ್ರವಲ್ಲ, ಜನಸಾಮಾನ್ಯರು ಕಟ್ತಕ್ಕಂಥ ತೆರಿಗೆಯ ಹಣ ಇವತ್ತು ಕಂಪನಿಗೆ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಿಜವಾಗಿಯೂ ಕೂಡ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಮಂಗಳೂರು ನಗರವನ್ನು ಒಂದು ಕ್ಲೀನ್ ಸಿಟಿಯಾಗಿ ಮಾಡಲಿಕ್ಕೆ ಒಂದು ಸರಿಯಾದಂಥ ಒಂದು ಯೋಜನೆಯನ್ನು ಕೂಡ ನಾವು ಮಾಡ್ತೀವಿ. ಹೀಗೆ ಅದೇ ರೀತಿ ಇನ್ನೊಂದು ಬಹಳ ಮುಖ್ಯ, ಮಂಗಳೂರಿನಲ್ಲಿ ಇಡೀ ಮಂಗಳೂರು ನಗರದ ಜನತೆಯ ಪ್ರಮುಖ ಒಂದು ಬೇಡಿಕೆ ಇತ್ತು, ಫ್ಲೈಓವರ್. ಪ್ರಥಮತವಾಗಿ ಫ್ಲೈಓವರ್ ಆಗಬೇಕಾದ್ರೆ ನದ್ದೂರಿನಲ್ಲಿ ಅನೇಕ ಜೀವಗಳು ಬಲಿಯಾಗಿದೆ, ಇತ್ತೀಚೆಗೂ ಕೂಡ ಅನೇಕ ಜೀವಗಳಲ್ಲಿ ಬಲಿಯಾಗಿತ್ತು. ಅಂಥ ಇಡೀ ಮಂಗಳೂರಿನ ಜನರ ಒಕ್ಕೊರಳ ಕೂಗಿ ಏನಂದರೆ ನಂತೂರಿನಲ್ಲಿ ಒಂದು ಫ್ಲೈಓವರ್ ಆಗಬೇಕಂತೇಳಿ. ಆದರೆ ಇಷ್ಟರವರೆಗೂ ಕೂಡ ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಮತ್ತು ಈ ದಕ್ಷಿಣ ಕ್ಷೇತ್ರದಲ್ಲಿ ಮೂರು ಕಡೆ ಫ್ಲೈಓವರ್ ಆಗಬೇಕಂತ ನಾವು ಹೇಳ್ತಾ ಇದ್ದೇವೆ. ಒಂದು ನಂತೂರು, ಒಂದು ಪಂಪೆಲ್, ಒಂದು ಕೆ ಪಿ ಟಿ ಜಂಕ್ಷನ್. ಪಂಪೆಲ್ನ ಇವತ್ತು ಆಮೆ ವೇಗದಲ್ಲಿ ಆಗ್ತಾ ಇದೆ. ಮಾತ್ರವಲ್ಲ, ಮೊನ್ನೆ ಇತ್ತೀಚೆಗೆ ಒಂದು ಜೀವನೂ ಕೂಡ ಒಂದು ಬಲಿಯಾಯಿತು, ಒಂದು ಯುವಕ ಅಲ್ಲಿ ಡೆತ್ ಆಯಿತು ಅಲ್ಲಿ. ಮತ್ತು ಕೆ ಪಿ ಟಿ ಭಾರಿ ಇಂಪಾರ್ಟೆಂಟ್ ಆದಂಥ ಜಾಗ, ಅಲ್ಲಿನೂ ಕೂಡ ನಾವೇ ಒಂದು ಹೋರಾಟ ಮಾಡಿ ಅಲ್ಲಿ ಒಂದು ಕೆ ಪಿ ಟಿಯಲ್ಲಿ ಒಂದು ಫ್ಲೈಓವರ್ ಆಗಬೇಕಂತೇಳಿ ಅದರ ಆಧಾರದಲ್ಲಿ ನಮ್ಮ ಹೋರಾಟವನ್ನು ಮುಂದಿಟ್ಟುಕೊಂಡೇ ಆಗಿನ ಡಿ ಸಿ ಎ ಬಿ ಇಬ್ರಾಹಿಂ ಸಾಹೇಬರು ಅವರು ಸರ್ಕಾರಕ್ಕೆ ಕೂಡ ಒಂದು ಬರೆದಾಕಿದ್ದಾರೆ. ಅದು ಅಲ್ಲಿಯೂ ಕೂಡ ಪಾಸಾಗುವಂಥ ಲಕ್ಷಣ ಇದೆ. ಈಗ ಮೂರು ಕಡೆಗಳಲ್ಲೂ ಕೂಡ ಫ್ಲೈಓವರ್ ಮಾಡ್ತಕ್ಕಂಥ ವಿಚಾರವೂ ಕೂಡ ಇದೆ. ಅದೇ ರೀತಿ ಮಂಗಳೂರಿನಲ್ಲಿ ಇವತ್ತು ದೊಡ್ಡ ಒಂದು ಸಮಸ್ಯೆ ಟ್ರಾಫಿಕ್ ಜಾಮ್. ಎಲ್ಲಿ ನೋಡಿದ್ರೂ ಕೂಡ ಇಲ್ಲಿ ಟ್ರಾಫಿಕ್ನ ಭಾರಿ ಸೀರಿಯಸ್ ಆದಂಥ ಸಮಸ್ಯೆಗಳಿದೆ. ಇದನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಇವತ್ತು ಒಂದು ರೀತಿ ಪಾರ್ಕಿಂಗ್ ಝೋನನ್ನು ಮಾಡ್ತಕ್ಕಂಥದ್ದು, ಮತ್ತು ಇಲ್ಲಿ ಕೆಲವು ಅಕ್ರಮ ಕಟ್ಟಡಗಳು ಮತ್ತು ಕೆಲವು ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲದೇ ಇರತಕ್ಕಂಥದ್ದು, ಇದಕ್ಕೂ ಕೂಡ ಒಂದು ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ನಾವು ಒಂದು ಪ್ರಣಾಳಿಕೆಯಲ್ಲಿ ತಿಳಿಸ್ತೇವೆ. ಒಟ್ಟು ಒಂದು ಜನಪರವಾಗಿರ್ತಕ್ಕಂತಹ ಒಂದು ಜನರ ಬದುಕಿಗೆ ಸಂಬಂಧಪಟ್ಟಂತಹ ಮತ್ತು ಮಂಗಳೂರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲ ಏನೆಲ್ಲ ಮಾಡಬೇಕೆಂಬುದರ ಬಗ್ಗೆ ಒಂದು ಸ್ಪಷ್ಟವಾದಂಥ ವಿಚಾರವನ್ನು ಕೂಡ ನಾವು ಈ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದೇವೆ. ಸ್ನೇಹಿತರೆ,